ಈಗ ಕುಮಾರಸ್ವಾಮಿ ಅವ್ರಿಗೆ ನಿಮ್ಮ ಆಸ್ತಿ ಎಷ್ಟಿತ್ತು, ಇಲ್ಲಿ ಬಿಡ್ದಿಲ್ ಬಂದು ನೀವು ತೊಗೊಂಡ್ಬಿಟ್ರ ಅಂತ ಹೇಳ್ತಾರೆ. ಹಂಗಾರೆ ಇವರು ಕುಮಾರ್ ಇವರು ಶಿವಕುಮಾರ್ ಅವ್ರದ್ದು ಆಸ್ತಿ ಅಷ್ಟೇ ಇದೆಯಾ ಸರ್? ಬೆಂಗಳೂರು ಮೆಜೆಸ್ಟಿಕ್ ಸುತ್ತಮುತ್ತ ಎಲ್ಲ ಇರೋದೇ ಅವರ ಆಸ್ತಿ. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಎಲ್ಲ ಗೌರ್ಮೆಂಟ್ ಗೋಮಾಳಗಳೆಲ್ಲ ಏನದು? ಹಾಂ, ಅವ್ರ ಹೆಂಗೆ ಅವ್ರಿಗೆ ಹೆಂಗೆ ಆಯಿತು ಅದು? ಆ ಲೂಲು ಮಾಲ್ ಸುತ್ತಮುತ್ತ ಏನು ವ್ಯವಸ್ಥೆ ಅದು ಎಲ್ಲ ಗೊತ್ತಿಲ್ವೇ? ಜನಗಳಿಗೆ ಗೊತ್ತಿದೆ, ಅದು ನಮ್ಮ ಜನಗಳು ಅರ್ಥ ಮಾಡ್ಕೊಬೇಕು. ಆ ಹಗರಣಗಳು ಯಾರು ಮಾಡಿದ್ದಾರೆ ಏನು ಅಂತ. ಇನ್ನೊಬ್ಬರ ಬಗ್ಗೆ ಈಗ ಅವ್ರು ಹೇಳಿದ್ರು ಕುಮಾರಣ್ಣ ಗಾಜಿನ ಮನೇಲಿದ್ದೆ ನೀನು ಅಂತ. ಕುಮಾರಣ್ಣ ಗಾಜಿನ ಮನೆಯಲ್ಲ, ನೀವು ಗಾಜಿನ ಮನೇಲೇ ಇರೋದು. ಓಲಿ, ಯಾರ ಒಬ್ಬ ಕಾರ್ಯಕರ್ತ ಒಬ್ಬ ಸಣ್ಣ ಕೂಲಿ ಕಾರ್ಮಿಕನಿಗೆ ಏನು ಅನುಕೂಲ ಆಗಿದೆ? ರೈತ್ರ ಮಕ್ಕಳಿಗೆ ಏನು ಅನುಕೂಲ ಆಗಿದೆ? ಈಗ ಓಲಿ ಎಜುಕೇಷನ್ಗಳು ಏನು ಕೊಟ್ಟಿದ್ದಾರೆ ಕೊಡಿ. ನೀವು ಫ್ರೀ ಭಾಗ್ಯ ಕೊಟ್ಟವರು, ಎಜುಕೇಷನ್ ಫ್ರೀ ಕೊಡಿ, ಮೆಡಿಕಲ್ ಫ್ರೀ ಕೊಡಿ, ಅದನ್ನು ಕೊಡೋಕ್ಕಾಗಲ್ವಾ? ಅದನ್ನೇ ಕೊಡೋಕ್ಕಾಗಲ್ಲ ನಿಮ್ಮ ಕೈಲಿ, ಅದನ್ನು ಕೊಟ್ಟರೆ ತಾನೇ. ಈಗ ಎಜುಕೇಷನ್ ಫ್ರೀ ಆದರೆ ಎಲ್ಲ ಬಡ ಮಕ್ಕಳುಗಳು ಹೈಯರ್ ಎಜುಕೇಷನ್ ಮಾಡ್ತಾರೆ, ಇದು ಮಾಡ್ತಾರೆ. ಹಾಂ, ಅದನ್ನು ಬಿಟ್ಟು ಆ ಎಜುಕೇಷನ್ ಫ್ರೀ ಮಾಡ್ದಲೆ ಇವ್ರು ನಾವು ಯಾವುದೋ ಬಿಟ್ಟಿ ಭಾಗ್ಯ ಕೊಡ್ತೀವಿ ಅಂತ ಹೇಳಿ ಹೆಣ್ಮಕ್ಳಿಗೆ 2,000 ಕೊಟ್ಟು ಗಂಡಿನ ಹತ್ರ 4,000 5,000 ಕಿತ್ಕೊಂಡು ಆಗಿ ಸರ್ ಪೆಟ್ರೋಲು. ಈ ಪ್ರತಿಯೊಬ್ಬರು ಬೆಂಗಳೂರಿನಲ್ಲಿ ಜೀವನ ಮಾಡೋರು ಪೆಟ್ರೋಲ್ ಯೂಸ್ ಮಾಡಬೇಕು. 100 ಕಿಲೋಮೀಟ್ರು ಓಡಾಡ್ತಾನೆ ಒಬ್ಬ ಸೇಲ್ಸ್ ಎಕ್ಸಿಕ್ಯೂಟಿವ್, ಯಾರೊಬ್ಬ ಡೈಲಿ 100 ಕಿಲೋಮೀಟ್ರ್ ಓಡಾಡ್ತಾನೆ. 100 ಕಿಲೋಮೀಟ್ರಿಗೆ ಅವನಿಗೆ ಮೈಲೇಜ್ ಎಷ್ಟು ಬರುತ್ತೆ, ಪೆಟ್ರೋಲ್ ಎಷ್ಟು ಬರುತ್ತೆ? ಅವನಿಗೆ ಬರೋದು ಸಂಬಳ ಎಷ್ಟು? 500-600 ರೂಪಾಯಿ. ಅವನಿಗೆ 300 ರೂಪಾಯಿ ಪೆಟ್ರೋಲ್ಗೆ ಖರ್ಚು ಮಾಡಿದ್ರೆ ಡೈಲಿ, ಇನ್ನು 200 ರೂಪಾಯಿ ಜೀವನ ಹೆಂಗೆ ಮಾಡ್ತಾರೆ ಬೆಂಗಳೂರಲ್ಲಿ? ಇವರು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಬೇರೆ ಮಾಡ್ತಾರೆ. ಬೆಂಗಳೂರಿನ 5 ಭಾಗ ಮಾಡ್ತೀವಿ ಅಂತ ಹೊರಟಿದ್ರು. ಬೆಂಗಳೂರಿನ 5 ಭಾಗ ಮಾಡೋರು ಈಗ ಬೆಂಗಳೂರು ದಕ್ಷಿಣ ಅಂತ ಯಾಕೆ ಮಾಡ್ತಾರೆ? ಮತ್ತು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರಿನ ಹೊಡೆದ್ಬಿಟ್ಟು 5 ಭಾಗ ಮಾಡಿ ಆಡಳಿತಕ್ಕೆ ಉದ್ಧಾರ ಮಾಡ್ತೀವಿ ಅವರು. ಇಲ್ಲಿ ಈಗ ಬೆಂಗಳೂರು ರಾಮನಗರ ಅಂತ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ತೀವಿ ಅಂತ ಹೇಳ್ತಾರೆ. ಈಗ ಬೆಂಗಳೂರು ದಕ್ಷಿಣ ಮಾಡ್ತಾರೆ, ಜಿಲ್ಲೆ ಅಂತ ಹೆಸರಿಡೋದು, ರಾಮನಗರ ಹೆಡ್ ಕ್ವಾರ್ಟರ್ ಅಂತ ಮಾಡೋದು. ಜನ ಬೆಂಗಳೂರು ದಕ್ಷಿಣ ಜಿಲ್ಲೆ ನಮ್ಮದು ಅಂತ ಹೇಳ್ಬಿಟ್ಟು ಹೆಡ್ ಕ್ವಾರ್ಟರ್ ಎಲ್ಲದಂತ ಹುಡ್ಕೊಂಡು ಹೋಗ್ತಾರೆ. ಹಳ್ಳಿ ರೈತರ ಮಕ್ಕಳು ಬೆಂಗಳೂರು ಎಲ್ಲದಂತ ಹುಡ್ಕೊಂಡು ಹೋಗ್ತಾರೆ, ಬಂದು ರಾಮನಗರಕ್ಕೆ ಬರೋಕ್ಕಾಗುತ್ತಾ? ಕನ್ಫ್ಯೂಸ್ ಆಗಲ್ವಾ? ಆಮೇಲೆ ರೈತರು ಕಷ್ಟ ಆಗಲ್ವಾ? ಹೀಗೆ ಸರ್, ಇವರು ಮಾಡ್ತಾ ಇರೋದೆಲ್ಲ ಭ್ರಷ್ಟ. ಭ್ರಷ್ಟನ ತೊಲಗಿಸ್ಬೇಕು ಅಂದರೆ ನಮ್ಮ ಜನ ಎಚ್ಚೆತ್ಕೊಬೇಕು. ಯಾವುದು ಫ್ರೀ ಬೇಕು ನಮಗೆ? ಮೆಡಿಕಲ್ ಫ್ರೀ ಬೇಕು, ಆ ಮೆಡಿಕಲ್ ಕೊಡಿ. ಎಜುಕೇಷನ್ ಬೇಕು, ಎಜುಕೇಷನ್ ಫ್ರೀ ಕೊಡಿ. ಅಂಥವೆಲ್ಲ ಮಾಡಲ್ಲ ನಮ್ಮ ಜನಗೆ. ಅವ್ರಿಗೆ ಬೇಕಾಗಿರೋದೇನು ಹಗರಣದಲ್ಲಿ ಮುಳುಗಬೇಕು, ಹಗರಣದಲ್ಲಿ ದುಡ್ಡು ಮಾಡ್ಕೊಬೋದು, ಆ ಥರ ಮಾಡಿ ಇವರು ಸರ್ಕಾರ ನಡೆಸ್ತಾ ಇದ್ದಾರೆ. ಜನಗಳು ಇನ್ನಾದರೂ ಎಚ್ಚೆತ್ಕೊಬೇಕು ಸರ್. ವಿದ್ಯಾವಂತರು ಹುಡುಗರುಗಳು ಈಗಿನ ಯುವಕರುಗಳು ಎಚ್ಚೆತ್ಕೊಬೇಕು. ಯಾಕೆಂದರೆ ಯುವಕರು ಎಚ್ಚೆತ್ಕೊಂಡ್ರೆ ಮಾತ್ರ ನಮ್ಮ ರಾಜ್ಯ ನಮ್ಮ ದೇಶ ಸುದೀಪ್ತವಾಗಿ ನಡೆಯೋದಕ್ಕಾಗುತ್ತೆ. ಯಾವುದು ಫ್ರೀ ಬಂದರೆ ನಮಗೆ ಯೂಸ್ ಆಗುತ್ತೆ, ಯಾವುದು ನಮ್ಗೆ ಅನುಕೂಲ ಆಗುತ್ತೆ, ನಮಗೆ ಮುಂದಿನ ಫ್ಯೂಚರ್ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಅಂಥ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಬೇಕು. ನಾವು ಕ್ಷಣ ಮಾತ್ರಕ್ಕೆ ಇದು ಮಾಡೋದಲ್ಲ.